ಉಪಯುಕ್ತ ಔಷಧಿಗಳ ಸಂಜೀವಿನಿ ತುಳಸಿ. ಕೆಲವೊಮ್ಮೆ ನಮ್ಮ ಮನೆಯಂಗಳದಲ್ಲಿ ಬೆಳೆದಿರುವ ಸಣ್ಣ ಪುಟ್ಟ ಔಷಧೀಯ ಸಸ್ಯಗಳ ಉಪಯೋಗಗಳ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ನೋಡಲು ಗಾತ್ರ ಚಿಕ್ಕದಿದ್ರೂ ಅದರ ಲಾಭಗಳು ಹೆಚ್ಚು. ಈ ಸಸ್ಯಗಳು ನಮ್ಮೆಲ್ಲ ರೋಗಗಳಿಗೆ ಸಿದ್ಧೌಷಧವಾಗಿರುತ್ತೆ. ಅಂಥದ್ದೇ ಒಂದು ಪುಟ್ಟ ಸಸ್ಯವೇ ತುಳಸಿ. ಹೌದು, ಅನೇಕ ಔಷಧೀಯ ಗುಣಗಳನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವ ತುಳಸಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಲ್ಲದೆ ತುಳಸಿ ಗಿಡಕ್ಕೆ ಪವಿತ್ರ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಅದರಲ್ಲೂ ಹಿಂದೂಗಳು ತುಳಸಿಯನ್ನ ದೇವರು ಎಂದು ಪೂಜಿಸುತ್ತಾರೆ. ಆಯುರ್ವೇದದಲ್ಲಿ ತುಳಸಿಗೆ ವಿಶೇಷ ಸ್ಥಾನವಿದೆ. ಇಷ್ಟೆಲ್ಲಾ ವಿಶೇಷತೆ ಹೊಂದಿರುವ ತುಳಸಿ ಎಲೆಗಳನ್ನ ಆಹಾರ ರೂಪದಲ್ಲಿ ಸೇವಿಸಿದ್ರೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಪಡೆಯಬಹುದು. ಇದರ ಎಲೆಯನ್ನ ಹಾಗೆಯೇ ತಿನ್ನಲು ಇಷ್ಟವಾಗದಿದ್ರೆ ಚಹಾ ಪಾನಕಗಳಲ್ಲಿ ತುಳಸಿ ಎಲೆಯನ್ನ ಬೆರೆಸಿ ಸೇವಿಸಬಹುದು. ತುಳಸಿ ಸೇವನೆಯ ಲಾಭವೇನು? ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುತ್ತೆ. ತುಳಸಿ ಎಲೆಗಳನ್ನ ಸೇವನೆ ಮಾಡೋದ್ರಿಂದ ಅದು ನಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುತ್ತೆ ಹಾಗೂ ಉದರ ಬಾಧೆಯನ್ನ ನಿವಾರಿಸಿ ದೇಹಕ್ಕೆ ಶಕ್ತಿ ಕೊಡುತ್ತೆ. ಹಾಗಂತ ಹೆಚ್ಚಿನ ಪ್ರಮಾಣದಲ್ಲಿ ತುಳಸಿ ಸೇವನೆ ಮಾಡಬಾರದು, ಮಿತವಾಗಿ ಬಳಸಬೇಕು. ಜ್ವರ ಹಾಗೂ ಶೀತಕ್ಕೆ ಒಳ್ಳೆಯ ಮನೆಮದ್ದು. ಹೌದು, ತುಳಸಿ ಎಲೆಗಳನ್ನ ಸೇವಿಸೋದ್ರಿಂದ ಜ್ವರ ಹಾಗೂ ಶೀತ ಕಡಿಮೆಯಾಗುತ್ತೆ. ಸ್ವಲ್ಪ ತುಳಸಿ ಎಲೆಗಳನ್ನ ಚಹಾದೊಂದಿಗೆ ಕುದಿಸಿ ಕುಡಿಯೋದ್ರಿಂದ ಮಲೇರಿಯಾ ಹಾಗೂ ಡೆಂಗ್ಯೂ ಜ್ವರ ಉಪಶಮನವಾಗುತ್ತೆ. ಹಾಗೆಯೇ ತುಳಸಿ ರಸ ಜ್ವರವನ್ನ ತಗ್ಗಿಸುವಲ್ಲಿ ಸಹಕಾರಿಯಾಗಿದ್ದು ಇದರ ಎಲೆಯನ್ನ ಜಗ್ಗಿಯೋದ್ರಿಂದ ಶೀತ ಹಾಗೂ ಕೆಮ್ಮು ನಿವಾರಣೆಯಾಗುತ್ತೆ. ಜೀರ್ಣಶಕ್ತಿ ಉತ್ತಮಗೊಳಿಸುತ್ತೆ. ಜೀರ್ಣಶಕ್ತಿ ಉತ್ತಮವಾಗಿದ್ರೆ ಮನುಷ್ಯ ಆರೋಗ್ಯವಾಗಿ ಇರ್ತಾನೆ. ಹೀಗಾಗಿ ತುಳಸಿ ಎಲೆಗಳನ್ನ ಸೇವಿಸಿ ಜೀರ್ಣಶಕ್ತಿಯನ್ನ ವೃದ್ಧಿಸಿಕೊಂಡು ಆರೋಗ್ಯವಾಗಿ ಇರಬಹುದು. ತಲೆನೋವಿಗೆ ಉಪಶಮನ ಕೊಡುತ್ತೆ. ತುಳಸಿ ರಸವನ್ನ ಗಂಧದೊಂದಿಗೆ ತೇಯ್ದು ನೆತ್ತಿಗೆ ಹಚ್ಚೋದ್ರಿಂದ ತಲೆನೋವು ದೂರವಾಗುತ್ತೆ. ಹೀಗಾಗಿ ಅನೇಕ ತಲೆನೋವು ಔಷಧಿಗಳಲ್ಲಿ ತುಳಸಿ ಎಲೆಗಳನ್ನ ಬಳಸಲಾಗುತ್ತೆ. ಡಯಾಬಿಟಿಸ್ ನಿಯಂತ್ರಿಸುತ್ತೆ. ತುಳಸಿ ಗಿಡದ ಬೇರನ್ನ ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನೀರಲ್ಲಿ ಬೆರೆಸಿ ಸೇವಿಸಬೇಕು. ಹೀಗೆ ಮಾಡಿದ್ರೆ ನಿಮ್ಮ ದೇಹದಲ್ಲಿರುವ ಇನ್ಸುಲಿನ್ ಮಟ್ಟವನ್ನ ತುಳಸಿ ನಿಯಂತ್ರಿಸುತ್ತೆ. ಇದರಿಂದ ನೈಸರ್ಗಿಕವಾಗಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ. ಕಿಡ್ನಿ ಸ್ಟೋನ್ ಕಡಿಮೆ ಮಾಡುತ್ತೆ. ಕಿಡ್ನಿ ಸ್ಟೋನ್ ಕಡಿಮೆ ಮಾಡಿಕೊಳ್ಳಲು ತುಳಸಿ ಎಲೆ ರಸ ಒಂದೊಳ್ಳೆ ಮನೆಮದ್ದಾಗಿದೆ. ತುಳಸಿ ರಸವನ್ನ ಜೇನಿನೊಂದಿಗೆ ಸೇರಿಸಿ ನಿಯಮಿತವಾಗಿ 6 ತಿಂಗಳು ಸೇವಿಸಿದ್ರೆ ಕಿಡ್ನಿ ಸ್ಟೋನ್ ಕಡಿಮೆಯಾಗುತ್ತೆ. ಹೀಗೆ ಸಾಕಷ್ಟು ಆರೋಗ್ಯಕರ ಅಂಶವನ್ನ ತುಳಸಿ ತನ್ನಲ್ಲಿ ಬಚ್ಚಿಟ್ಟುಕೊಂಡಿದೆ. ಹೀಗಾಗಿ ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಮಿತವಾಗಿ ತುಳಸಿ ಬಳಸಿ ಆರೋಗ್ಯವನ್ನ ಕಾಯ್ದುಕೊಳ್ಳಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.